Hi guys, welcome to Yenas Creations of an YouTube channel. Guys, nara sagar itsel gouda. Guys, ee ondu vidadalle nane migin telis kodtene andre elli neevu nodta idda Snapseed ee ondu application a use maadkondo nimma ondu photo dalle nimma ondu face block color ide athwa pimple ide anta andre pimple ne agirbodu block color ne agirbodu remove maadibittu ee rite ondu face ge white and smooth effect ne yav rite kodbeku anandu complete information ee ondu vidadalle nane mige telis kodtene aduko munche neevu innu nam channel ge subscribe agila ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಈ ಒಂದು ಎಡಿಟಿಂಗ್ನ ಮಾಡೋದಕ್ಕೆ ನಿಮಗೆ ಸ್ನ್ಯಾಪ್ಶೀಡ್ ಅಪ್ಲಿಕೇಶನ್ ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರಲ್ಲಿ ಸಿಗುತ್ತೆ. ಪ್ಲೇ ಸ್ಟೋರಲ್ಲಿ ಸ್ನ್ಯಾಪ್ಶೀಡ್ ಅಂತ ಸರ್ಚ್ ಮಾಡಿದ್ರೆ ಅಂದರೆ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕು. ಅದನ್ನಲ್ಲಿ ಪೋರ್ಟ್ರೇಟ್ ಮೂಡಿಗೆ ನೋಡ್ಕೊತಾ ಇದ್ದೀನಿ ಅಂದರೆ ರೊಟೇಟ್ ಮಾಡ್ಕೊತಾ ಇದ್ದೀನಿ. ರೊಟೇಟ್ ಮಾಡ್ಕೊಂಡು ನಂತರ ನೀವು ಎಲ್ಲಾದ್ರೂ ಟ್ಯಾಪ್ ಮಾಡ್ಕೊಬೋದು. ಟ್ಯಾಪ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿ ಏನಾಗುತ್ತೆ ಅಂದರೆ ಓಪನ್ ಆಗುತ್ತೆ. ಗ್ಯಾಲರಿ ಓಪನ್ ಆಗಿದ ನಂತರ ನೀವು ಯಾರೋ ಒಂದು ಫೋಟೋನ ಎಡಿಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ಆ ಫೋಟೋ ಒಂದು ಫೋಲ್ಡ್ರಲ್ಲಿದೆ ಅಂತ ನೋಡ್ಕೊಬೇಕಾಗತ್ತೆ. ನಂತರ ಒಂದು ಪಿಕ್ಚರನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅಲ್ಲೇ ನೀವು ನೋಡ್ತಾ ಇರೋದು ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಈ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ರೈಟ್ ಸೈಡಲ್ಲಿ ಒಂದು ಪೆನ್ಸಿಲ್ ಐಕಾನ್ ಇರುತ್ತಲ್ಲ ಬಾಟಮಲ್ಲಿ, ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಟ್ಯಾಪ್ ಮಾಡ್ಕೊಂಡು ನಂತರ ಫೇಸಲ್ಲಿ ಪಿಂಪಲ್ ಇದೆ ಅಂದರೆ ಇಲ್ಲಿ ನಿಮಗೆ ಸೆಂಟ್ರಲ್ಲಿ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಈಲಿಂಗ್ ಅಂತ. ಈ ಒಂದು ಆಪ್ಷನ್ ಮೇಲೆ ನೀವು ಏನಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಎರಡೂ ಬೆರಳಲ್ಲಿ ಎನ್ರೋಲ್ಸ್ ಮಾಡಬೇಕಾಗತ್ತೆ. ಪಿಂಪಲ್ ಎಲ್ಲಿದೆ ಅಂತ ನೋಡ್ಕೊಬೇಕಾಗತ್ತೆ. ಆ ಒಂದು ಪ್ಲೇಸ್ಗೆ ಜಸ್ಟ್ ನೀವು ಟ್ಯಾಪ್ ಮಾಡಿದ್ರೆ ಸಾಕಾಗುತ್ತೆ, ಆ ಒಂದು ಪಿಂಪಲ್ ರಿಮೂವ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಲೆಫ್ಟ್ ಸೈಡಲ್ಲಿ ಪಿಂಪಲ್ ಇದೆ, ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡಿಕೊಂಡೆ ಅಲ್ಲೇನಾಗಿರುತ್ತೆ ಅಂದರೆ ಪಿಂಪಲ್ಲು ರಿಮೂವ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಈ ಒಂದು ಪ್ಲೇಸ್ನಲ್ಲೂ ಕೂಡ ಟ್ಯಾಪ್ ಮಾಡಿದ್ದೀನಿ, ಅಲ್ಲೂ ಕೂಡ ಏನಾಗುತ್ತೆ ಅಂದರೆ ಪರ್ಫೆಕ್ಟ್ಲಿ ರಿಮೂವ್ ಆಗುತ್ತೆ. ಈ ರೀತಿ ಪಿಂಪಲ್ಸ್ಗಳನ್ನ ರಿಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಸೇಮ್ ಈ ಒಂದು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ಬ್ರಷ್ ಅಂತ ಇರುತ್ತೆ. ಈ ಒಂದು ಬ್ರಷ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆ ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಅಲ್ಲಿ ಎಕ್ಸ್ಪೋಸರ್ ಇ ವಿ ಅಂತ ಇರುತ್ತಲ್ಲ, ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ಟ್ಯಾಪ್ ಮಾಡ್ಕೊಂಡು ನಂತರ ಡಿಫಾಲ್ಟು 1ಗೆ ಇರುತ್ತೆ. ನೀವು ನೋಡೋಕ್ಕಾಗತ್ತೆ ಅಂದರೆ 0.7ಗೆ ನಿಲ್ಲಿಸ್ಕೊಬೇಕಾಗತ್ತೆ. 1 ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ಓವರ್ ಆಗಿಬಿಡುತ್ತೆ. 0.7ಗೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಡೌನ್ ಆರೋ ಮಾರ್ಕ್ ಇರುತ್ತಲ್ಲ, ಅಲ್ಲಿ ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಅಂದರೆ ಎನ್ರೋಲ್ಸ್ ಮಾಡಬೇಕಾಗತ್ತೆ. ಏರ್ನ ಬಿಟ್ಟು ಮಿಕ್ಕಿದ ಸ್ಕಿನ್ ಇರುತ್ತಲ್ಲ ಆ ಪ್ಲೇಸ್ನೆಲ್ಲ ನೀವು ನೋಡೋಕ್ಕಾಗತ್ತೆ. ಈ ರೀತಿ ಡ್ರಾ ಮಾಡಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ನಿಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಎನ್ಲೋರ್ಸ್ ಮಾಡ್ಕೊಬೇಕಾಗತ್ತೆ. ಎನ್ಲೋರ್ಸ್ ಮಾಡ್ಕೊಂಡು ಈ ರೀತಿ ನೀವು ನೋಡೋಕ್ಕಾಗತ್ತೆ, ಡ್ರಾ ಮಾಡ್ಕೊಬೇಕಾಗತ್ತೆ. ಇವಾಗ ನೀವು ನೋಡ್ತಾ ಇರೋದು ಈ ಒಂದು ಸ್ಕಿನ್ನಿಗೆ ಏನಾಗ್ತಾ ಇರುತ್ತೆ ಅಂತಂದರೆ ಈ ಒಂದು ವೈಟ್ ಎಫೆಕ್ಟು ಆ್ಯಡ್ ಆಗ್ತಾ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಲೇಯರ್ ರಿಮೂವ್ ಆಗ್ತಿದೆ ಅನ್ನೋ ರೀತಿ ಏನಾಗ್ತಾ ಇರುತ್ತೆ ಅಂದರೆ ನಮಗಿಲ್ಲಿ ಶೋ ಆಗ್ತಾ ಇರುತ್ತೆ. ಜಸ್ಟ್ ಏರ್ನ ಬಿಟ್ಟು ಮಿಕ್ಕಿದ ಎಲ್ಲ ಪ್ಲೇಸ್ನ ಕೂಡ ನೀವು ನೋಡೋಕ್ಕಾಗತ್ತೆ ಅಂದರೆ ರಿಮೂವ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಬಾಟಮಲ್ಲಿ ನಾನು ಎನ್ಲೋಡ್ಸ್ ಮಾಡ್ತಾ ಇದ್ದೀನಿ, ನಂತರ ಅಲ್ಲೂ ಕೂಡ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ರಿಮೂವ್ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ನೀವು ನೋಡೋಕ್ಕಾಗತ್ತೆ ಅಂದರೆ ಏರ್ನ ಬಿಟ್ಟು ಮಿಕ್ಕಿದ ಸ್ಕಿನ್ ಎಲ್ಲವನ್ನು ಕೂಡ ನೀವು ನೋಡೋಕ್ಕಾಗತ್ತೆ ಅಂದರೆ ಈ ರೀತಿ ಅರೇಸ್ ಮಾಡ್ಕೊಬೇಕಾದ್ರೆ. ನೀವು ಜಸ್ಟ್ ಲಾಂಗ್ ಪ್ರೆಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬಿಫೋರ್ ಆ್ಯಂಡ್ ಆಫ್ಟರ್ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ಜಸ್ಟ್ ಲಾಂಗ್ ಪ್ರೆಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡ್ತಾ ಇರೋದು ಈ ಒಂದು ಬ್ಲಾಕ್ ಫೇಸ್ ಇದ್ದದ್ದು ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ವೈಟ್ ಫೇಸ್ಗೆ ಕನ್ವರ್ಟ್ ಆಗಿರುತ್ತೆ. ಇದಕ್ಕೆ ನಾವು ನೋಡೋಕ್ಕಾಗತ್ತೆ ಗ್ಲಾಸ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡಿ ಒಂದು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಒಂದು ಬ್ಲರ್ ಎಫೆಕ್ಟ್ನ ಯಾವ ರೀತಿ ಆ್ಯಡ್ ಮಾಡ್ಕೊಬೇಕು ಅಂದರೆ ಇಲ್ಲಿ ನಿಮಗೆ ಲೆನ್ಸ್ ಬ್ಲರ್ ಅಂತ ಇರುತ್ತೆ. ಈ ಒಂದು ಲೆನ್ಸ್ ಬ್ಲರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಲೆನ್ಸ್ ಬ್ಲರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ಎರಡೂ ಬೆರಳಲ್ಲಿ ಇದನ್ನ ಸೈಜ್ನ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ. ಕಂಪ್ಲೀಟ್ಲಿ ರೈಟ್ ಸೈಡಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಈ ರೀತಿ. ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಟಾಪಲ್ಲಿ ನಿಮಗೆ ಸ್ಟಾಕ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಒಂದು ಎಡಿಟ್ ಸ್ಟಾಕ್ ಮೇಲೆ ನೀವು ನೋಡೋಕ್ಕಾಗುತ್ತೆ ಅಂದರೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಈ ಒಂದು ಎಡಿಟ್ ಸ್ಟಾಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ವ್ಯೂ ಡೀಟೇಲ್ಸ್ ಎಡಿಟ್ಸ್ ಅಂತ ಇರುತ್ತೆ. ವ್ಯೂ ಎಡಿಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ವ್ಯೂ ಎಡಿಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಫಸ್ಟಲ್ಲಿ ನಿಮಗೆ ಲೆನ್ಸ್ ಬ್ಲರ್ ಅಂತ ಇರುತ್ತೆ, ಅಲ್ಲಿ ಟ್ಯಾಪ್ ಮಾಡ್ಕೊಂಡು ನಂತರ ಒಂದು ಬ್ರಷ್ ಆಪ್ಷನ್ ಇರುತ್ತೆ. ಈ ಒಂದು ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನಂತರ 100% ಇರುತ್ತೆ. ನೀವು ನೋಡೋಕ್ಕಾಗತ್ತೆ ಅಂದರೆ ಡೌನ್ಗೆ ತೊಗೊಬೇಕಾಗತ್ತೆ. 50%ಗೆ ನಿಲ್ಸ್ಕೊಬೇಕಾಗತ್ತೆ. 75%ಗೂ ಕೂಡ ನಿಲ್ಸ್ಕೊಬೇಡಿ, 50%ಗೆ ನಿಲ್ಸ್ಕೊಂಡು ನೀವು ನೋಡೋಕ್ಕಾಗತ್ತೆ ಅಂತಂದರೆ ಈ ರೀತಿ ಡ್ರಾ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕಂಪ್ಲೀಟ್ ಸ್ಕಿನ್ಗೆ ಮಾತ್ರ ನೀವು ನೋಡೋಕ್ಕಾಗತ್ತೆ ಈ ರೀತಿ ಡ್ರಾ ಮಾಡಬೇಕಾಗತ್ತೆ. ಮಿಕ್ಕಿದ ಏರ್ ಎಲ್ಲವನ್ನು ಕೂಡ ಏನು ನೋಡೋಕ್ಕಾಗತ್ತೆ ಅದೇ ರೀತಿ ಫ್ರೀ ಬಿಡಬೇಕಾಗತ್ತೆ. ಯಾಕೆಂದರೆ ಇದಕ್ಕೆ ಬ್ಲರ್ ಎಫೆಕ್ಟ್ ಆ್ಯಡ್ ಆಗುತ್ತೆ, ಅದೇನಾಗುತ್ತೆ ಅಂದರೆ ನಮಗೆ ಗ್ಲಾಸ್ ರೀತಿ ಶೋ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಸ್ಕಿನ್ ಎಲ್ಲದಕ್ಕೂ ಕೂಡ ಕವರ್ ಮಾಡ್ಕೊಂಡಿದ್ದೀನಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಈ ರೀತಿ ಏನಾಗುತ್ತೆ ಅಂತಂದರೆ ಈ ಒಂದು ಗ್ಲಾಸ್ ಎಫೆಕ್ಟಲ್ಲಿ ವೈಟ್ ಕಲರಿಗೆ ಕನ್ವರ್ಟ್ ಆಗಿರುತ್ತೆ. ನಂತರ ಸೇಮ್ ಈ ಒಂದು ಎಡಿಟ್ ಆಪ್ಷನ್ ಇರುತ್ತಲ್ಲ, ಈ ಒಂದು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಡಿಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಫಸ್ಟಲ್ಲೇ ಲೆಫ್ಟ್ ಸೈಡಲ್ಲಿ ಟ್ಯೂನ್ ಇಮೇಜ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಆಪ್ಷನ್ಸ್ಗಳು
ಸಿಗುತ್ತೆ. ಬ್ರೈಟ್ನೆಸ್ ಇರುತ್ತಲ್ಲ, ಬ್ರೈಟ್ನೆಸ್ನ ನಿಲ್ಲಿಸ್ಕೊಬೇಕಾಗತ್ತೆ. ಬ್ರೈಟ್ನೆಸ್ನ ನೀವು ನೋಡೋಕ್ಕಾಗತ್ತೆ ಒಂದು 10 ಒಳಗಡೆ ನಿಲ್ಲಿಸ್ಕೊಬೇಕಾಗತ್ತೆ, ಪ್ಲಸ್ ಸೈಡಲ್ಲೇ 10 ಒಳಗಡೆ ನಿಲ್ಲಿಸ್ಕೊಬೇಕಾಗತ್ತೆ. ನಂತರ ನೆಕ್ಸ್ಟ್ ನೀವು ಲಾಂಗ್ ಪ್ರೆಸ್ ಮಾಡ್ಕೊಂಡು ಮೂವ್ ಮಾಡ್ಕೊಬೇಕಾಗತ್ತೆ. ಕಾಂಟ್ರಾಸ್ಟ್ ಇರುತ್ತಲ್ಲ, ಕಾಂಟ್ರಾಸ್ಟ್ನ ಕೂಡ ನೀವು ನೋಡೋಕ್ಕಾಗತ್ತೆ. ಅಂದರೆ ಪ್ಲಸ್ ಸೈಡಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾರೆ ಈ ರೀತಿ ಪ್ಲಸ್ ಸೈಡಿಗೆ ಕಾಂಟ್ರಾಸ್ಟ್ನ ಮೂವ್ ಮಾಡ್ಕೊಂಡು ನಂತರ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಸ್ಯಾಚುರೇಷನ್. ಸ್ಯಾಚುರೇಷನ್ ನೀವು ಇನ್ಕ್ರೀಸ್ ಮಾಡ್ಕೊಂಡ್ರೆ ಪ್ಲಸ್ ಸೈಡಿಗೆ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿರೋದನ್ನು ಈ ಒಂದು ಪಿಕ್ಚರ್ ಅನ್ನೋ ರೀತಿ ಈ ಒಂದು ಎಫೆಕ್ಟು ಆ್ಯಡ್ ಆಗುತ್ತೆ. ಸ್ಯಾಚುರೇಷನ್ ಇನ್ಕ್ರೀಸ್ ಮಾಡ್ಕೊಬೇಕಾಗತ್ತೆ. ನಂತರ ನೆಕ್ಸ್ಟ್ ಮೂವ್ ಮಾಡ್ಕೊಬೇಕಾಗತ್ತೆ. ಮೂವ್ ಮಾಡ್ಕೊಂಡು ನಂತರ ಇದನ್ನು ಕೂಡ ನೀವು ನೋಡೋಕ್ಕಾಗತ್ತೆ ಪ್ಲಸ್ ಸೈಡಲ್ಲೇ ನೆನೆಸ್ಕೊಬೇಕಾಗತ್ತೆ. ನಂತರ ಐಲೈಟ್ಸ್ ಅಂತ ಇರುತ್ತಲ್ಲ, ಐಲೈಟ್ಸ್ನ ಕೂಡ ನೀವು ನೋಡೋಕ್ಕಾಗತ್ತೆ ಪ್ಲಸ್ ಸೈಡಲ್ಲೇ ನೆನೆಸ್ಕೊಬೇಕಾಗತ್ತೆ. ನಂತರ ಸೇಮ್ ಲಾಂಗ್ ಪ್ರೆಸ್ ಮಾಡ್ಕೊಂಡು ಮೂವ್ ಮಾಡ್ಕೊಬೇಕಾಗತ್ತೆ. ಶಾಡೋಸ್ ಅಂತ ಇರುತ್ತಲ್ಲ, ಇದನ್ನು ಮಾತ್ರ ನೀವು ಮೈನಸ್ ಸೈಡಿಗೆ ಮೂವ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಿರೋದು ಬೇರೆ ಎಲ್ಲವೂ ಕೂಡ ಬ್ಲಾಕ್ ಆಗುತ್ತೆ, ಸ್ಕಿನ್ ಮಾತ್ರ ಏನಾಗುತ್ತೆ ಅಂದರೆ ವೈಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಫುಲ್ ಎಚ್ ಡಿ ಕ್ವಾಲಿಟಿಲಿ ಏನಾಗುತ್ತೆ ಅಂದರೆ ನಮಗೆ ಒಂದು ಪಿಕ್ಚರು ಶೋ ಆಗುತ್ತೆ. ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಂಗ್ ಪ್ರೆಸ್ ಮಾಡಿದ್ರೆ ಅಂದರೆ ನೀವು ನೋಡ್ತಿರೋದು ಬಿಫೋರ್ ಆಫ್ಟರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಾ ಇರುತ್ತೆ ಅಂದರೆ ಈ ಒಂದು ಫೋಟೋ ನಮಗೆ ವೈಟ್ಗೆ ಸ್ಮೂತ್ಗೆ ಕನ್ವರ್ಟ್ ಆಗಿರುತ್ತೆ. ನಂತರ ಅಲ್ಲಿ ಸೇವ್ ಅಂತ ಇರುತ್ತೆ, ಡೌನ್ಲೋಡ್ ಸಿಂಬಲ್ ಮೇಲೆ ಟ್ಯಾಪ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಈ ಒಂದು ಇಮೇಜ್ ನಿಮ್ಮ ಒಂದು ಗ್ಯಾಲರಿಗೆ ಬಂದು ಸೇವ್ ಆಗಿರುತ್ತೆ. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.